ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಈ ಯಶಸ್ಸಿಗೆ ಕಾರಣಕರ್ತರಾದಂತಹ ವೇದಿಕೆಯಲ್ಲಿ ಇಲ್ಲಿನ ಜೆಡಿಎಸ್ ತಾಲೂಕು ಅಧ್ಯಕ್ಷರುಗಳು ಕಾರ್ಯಕರ್ತರು ತಮ್ಮೆಲ್ಲ ಒಂದು ಶ್ರಮವನ್ನ ಹಾಕಿ ಇಡೀ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಗಿದೆ. ಈ ಯಶಸ್ಸಿಗೆ ಕಾರಣಕರ್ತರಾದಂತಹ ಎಲ್ಲರಿಗೂ ವಿಶೇಷವಾಗಿ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಸೌಂಡ್ ಸಿಸ್ಟಮ್ ನರವಿಗೆ ರಾಜ್ಯ ಪಂಚಾಯತ್ ಸರ್ಕಾರಕ್ಕೆ ಮನೆ ಮಗ ಜಿ ರಾಮೇಗೌಡರಿಗೆ ಭವಿಷ್ಯದ ನಾಯಕರು ಮುಂದಿನ ಶಾಸಕರು ಜಿ ರಾಮೇಗೌಡರಿಗೆ ರೈತರಿಗೆ ರಾಜಕೀಯ ಶಕ್ತಿ ಎಸ್ ಪಿ ರಾಮೇಗೌಡರಿಗೆ ರಾಜಕೀಯ ಸ್ಫೂರ್ತಿ ಎಸ್ ಪಿ ರಾಮೇಗೌಡರಿಗೆ ಜೆಡಿಎಸ್ ಮಂದಿಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರ್ ಅವರಿಗೆ ಜೆಡಿಎಸ್ ಎಲ್ಲ ನಾಯಕರಿಗೆ ಹಾಗೆ ತಾಲೂಕಿನ ಮುಂದಿನ ಶಾಸಕರು ಜಿ ರಾಮೇಗೌಡರಿಗೆ ನಿಮ್ಮ ಆಶೀರ್ವಾದ ಮಾಡಿ, ಒಂದು ಬಾರಿ ಪರೀಕ್ಷೆ ಮಾಡಿ. 75 ವರ್ಷ ತಾಳ್ಮೆಯಿಂದ ಮತ ಕೊಟ್ಕೊಂಡು ಬಂದಿದ್ದೀರಿ. 5 ವರ್ಷದ ಆಡಳಿತ ಒಂದು ಬಾರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ವೋಟ್ ಹಾಕಿ ಕೈ ಜೋಡಿಸಿ ಮನವಿ ಮಾಡಿದ್ದೇನೆ. ಯಾವ ಹಣಕ್ಕೆ ಬಲಿಯಾಗಬೇಡಿ, ಹಣಕ್ಕೆ ಬಲಿಯಾಗಬೇಡಿ. ಯಾರು ಪ್ರಾಮಾಣಿಕವಾಗಿ ಕ್ರಮಸಂಖ್ಯೆ 5ನೇ ಕ್ರಮಸಂಖ್ಯೆ ನಮ್ಮ ರಾಮೇಗೌಡರು ಆ ಬಟನ್ನಲ್ಲಿ 5ನೇ ಕ್ರಮಸಂಖ್ಯೆಗೆ ತಮ್ಮ ಮತ ಕೊಟ್ಟು ಒಂದು ಬಾರಿ ಅವಕಾಶ ಕೊಡಿ. ನಿಮ್ಮ ಬದುಕನ್ನು, ನಿಮ್ಮ ನೀರಾವರಿಯ ಸೌಲಭ್ಯ ಇರಲಿ, ನಿಮ್ಮ ರೈತರ ಬೆಲೆ ಇರಲಿ, ನಮ್ಮ ರೈತರ ಬೆಳೆಯತಕ್ಕಂಥ ಬೆಳೆಯ ಸಂರಕ್ಷಣೆ ಮಾಡ್ತಕ್ಕಂಥ ಹಲವಾರು ರೀತಿಯ ಯೋಜನೆಗಳು ಇದೆಲ್ಲವನ್ನು ಈ ರಾಜ್ಯದಲ್ಲಿ ಮುಂದಿನ 5 ವರ್ಷದಲ್ಲಿ ಶಾಶ್ವತವಾದ ಬದುಕನ್ನು, ಯಾರಿಗೆ ಮನೆ ಇಲ್ಲ ಪ್ರತಿ ಕುಟುಂಬಕ್ಕೆ ಒಂದು ಮನೆಯನ್ನು 5 ಲಕ್ಷ ವೆಚ್ಚದಲ್ಲಿ ಸರ್ಕಾರವೇ ಕಟ್ಕೊಡ್ತಕ್ಕಂಥ ಕಾರ್ಯಕ್ರಮ, ಹೀಗೆ ಹಲವಾರು ಯೋಜನೆಗಳು ಈ ರಾಜ್ಯದಲ್ಲಿ ಜಾರಿಗೆ ತರ್ತಾ ಇದ್ದೇನೆ. ದಯವಿಟ್ಟು ಒಂದು ಬಾರಿ ಪರೀಕ್ಷೆ ಮಾಡಿ ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ. ಪಿ ನಂಬರ್ ಇರಲಿ, ನಿಮ್ಮ ಕಂದಾಯ ಇಲಾಖೆಯಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ, ಅದೆಲ್ಲ ಸರಿಪಡಿಸೋಣ. 5 ವರ್ಷದ ಗೌರ್ಮೆಂಟ್ ಕೊಡಿ. ಮತ್ತಿಪ್ಪತ್ತು 15 ತಿಂಗಳಲ್ಲಿ ನಾನು ಮಾಡೋಕ್ಕಾಗಲ್ಲ, ಮತ್ತಿನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಮಾಡೋಕ್ಕಾಗಲ್ಲ. 5 ವರ್ಷ ಸರ್ಕಾರ ಇದ್ದರೆ ಈ ಭ್ರಷ್ಟ ವ್ಯವಸ್ಥೆ ಇವತ್ತೇನು ಪ್ರತಿಯೊಂದಕ್ಕೂ ಇವತ್ತು ಹಣ ಕೊಟ್ಟು ನೀವು ಕೆಲಸ ಮಾಡಿಸ್ಕೋಬೇಕು, ಅದೆಲ್ಲವನ್ನು ಬಲಿಯಾಗ್ತಕ್ಕಂಥದ್ದಕ್ಕೆ ಈಗ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಭ್ರಷ್ಟಾಚಾರದ ಬಗ್ಗೆ. ಅದಕ್ಕೋಸ್ಕರ ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ. ಈ ರಾಜ್ಯ ಒಂದು ಪರಿಶುದ್ಧವಾದಂಥ ನಿಜವಾದ ರಾಮರಾಜ್ಯವನ್ನು ಈ ರಾಜ್ಯದಲ್ಲಿ ತರ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಕೊಡಿ ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಾನು ಎಡಮಾತು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ. ಮಾತು ಮಾಜಿ ಅಧ್ಯಕ್ಷರು ಕೋಲಾರ ಪಿಎಲ್ಡಿ ಬ್ಯಾಂಕ್ ಮತ್ತು ಕೋಲಾರ ಹಿರಿಯ ಕಾಂಗ್ರೆಸ್ ಮುಖಂಡರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ.